go for the memory management function. ಇಂದಿನ ಕ್ಲಾಸಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ ಡಿಸ್ಕಸ್ ಮಾಡ್ತಿದ್ವಿ. ಆಪರೇಟಿಂಗ್ ಸಿಸ್ಟಮ್ ಫಂಕ್ಷನ್ಸಲ್ಲಿ ಮೊದಲನೇ ಫಂಕ್ಷನ್ ಡಿಸ್ಕಸ್ ಮಾಡಿದ್ವಿ. ಈಗ ಹೆಡ್ಡಿಂಗ್ ಇನ್ನೊಂದ್ಸಲಿ ಹಾಕ್ತೀನಿ, ಮರ್ತುಬಿಡ್ತೀರಾ ಅಂತ. ಫಂಕ್ಷನ್ ಆಫ್ ಆಪರೇಟಿಂಗ್ ಸಿಸ್ಟಮ್, ಅದರಲ್ಲಿ ಎರಡನೇ ಫಂಕ್ಷನ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು. ಮೊದಲನೇದು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಡಿವೈಸ್ ಮ್ಯಾನೇಜ್ಮೆಂಟು. ಎರಡನೇದು ಮೆಮೊರಿ ಮ್ಯಾನೇಜ್ಮೆಂಟ್. ಮೆಮೊರಿ ಮ್ಯಾನೇಜ್ಮೆಂಟ್, ಮೆಮೊರಿ ಅಂದರೆ ಏನಪ್ಪ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮೆಮೊರಿ ಡೆಫಿನೇಷನ್ ಹೇಳಿ, ಮೆಮೊರಿ ಇಸ್ ಎ ಡಿವೈಸ್ ಇಟ್ ಸ್ಟೋರ್ಸ್ ದ ಇನ್ಫಾರ್ಮೇಶನ್. ಇಲ್ಲಿ ಬ್ರಾಕೆಟ್ ಬರೆಯೋಣ. ಮೆಮೊರಿ ಅಂದ್ರೇನು? Memory is a device, it store the information. ಇವ ಮೆಮೊರಿ ಮ್ಯಾನೇಜ್ಮೆಂಟ್ ಅಂದರೆ ಏನಪ್ಪ ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ ಅಂದರೆ, ಆಪರೇಟಿಂಗ್ ಸಿಸ್ಟಮು ನಿಮಗೆ ಏನು ಮಾಡುತ್ತೆ, ಇಟ್ ಅಲೋಕೇಟ್, ಫಸ್ಟು ಅಲೋಕೇಟ್ ಮಾಡುತ್ತೆ, ಅಲೋಕೇಟ್ ದ ಮೆಮೊರಿ. ಏನಾದ್ರು ಸ್ಟೋರ್ ಮಾಡ್ಕೊಬೇಕಂದ್ರೆ ಯಾವ ಜಾಗ ಸ್ಟೋರ್ ಮಾಡಬೇಕಂತ ಅಲೋಕೇಟ್ ಮಾಡೋ ಕೆಲಸ ಮಾಡುತ್ತೆ. ನೆಕ್ಸ್ಟ್, ನಮ್ಗೆ ಜಾಗ ಬೇಡ, ಮೆಮೊರಿ ಬೇಡ ಅಂದರೆ ಇಟ್ ಡಿ ಅಲೋಕೇಟ್. ಅಲೋಕೇಟ್ ಅಂದರೆ ಜಾಗವನ್ನು ಸೇರಿಸೋದು, ಡಿ ಅಲೋಕೇಟ್ ಅಂದರೆ ಬೇಡದಿಲ್ ಜಾಗನ ರಿಮೂವ್ ಮಾಡೋದು. ಆಯಿತಾ? ಡಿ ಅಲೋಕೇಟ್ ದ ಮೆಮೊರಿ. ನೆಕ್ಸ್ಟ್, ನನಗೆ ಫುಲ್ ಮೆಮೊರಿನೇ ಬೇಡ ಅಂದರೆ ಫ್ರೀ ದ ಮೆಮೊರಿ, ಮೆಮೊರಿನೇ ಡಿಲೀಟ್ ಮಾಡೋದು. ಅದು ಫಾರ್ಮ್ಯಾಟ್ ಮಾಡ್ತೀವಿ ಅಂತಿರಲ್ಲ ಅದು. ನೆಕ್ಸ್ಟ್, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇನ್ಫಾರ್ಮೇಷನ್, ಎಕ್ಸಾಂಪಲ್ ನೀವು ಒಂದು ಕಡೆ ಸೇವ್ ಮಾಡಿರ್ತೀರ ಫೈಲ್ನ, ಅದು ಇನ್ನೊಂದು ಕಡೆ ಮೂವ್ ಮಾಡ್ತೀರ, ಅದನ್ನೇನತ್ತೀವಿ ರೀ ಅಲೋಕೇಟ್ ಅಂತ ಕರಿತೀವಿ. ಜಾಗ ಬದಲಾವಣೆ ಮಾಡೋದು, ರೀ ಅಲೋಕೇಟ್ ದ ಮೆಮೊರಿ. ಆಯಿತಾ? ನೆಕ್ಸ್ಟು, ಮೆಮೊರಿ ಏನಾದ್ರು ಖಾಲಿ ಆಯಿತು ನೀ, ಅವಾಗ ಈ ಡಿಸ್ಪ್ಲೇ ದ ಮೆಮೊರಿ ಸ್ಟೇಟಸ್ ಏನು, ಏನು ಸ್ಟೇಟಸ್ ಅಂದರೆ ಯಾವುದು, ಮೆಮೊರಿ ಈಸ್ ಎಂಟಿ ಅಥವಾ ಮೆಮೊರಿ ಈಸ್ ಫುಲ್, ಮೆಮೊರಿ ಫುಲ್ ಆಗಿದೆ, ಮೆಮೊರಿ ಎಂಟಿ ಆಗಿದೆ ಅಂತ ಡಿಸ್ಪ್ಲೇ ಮಾಡೋ ಕೆಲಸ ಮಾಡೋದೇ ಅದು ನಿಮ್ಮ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಮೆಮೊರಿ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಇಟ್ಸ್ ಅಲೋಕೇಟ್ ದ ಮೆಮೊರಿ. ಅಲೋಕೇಟ್ ಮಾಡಿಸೋದು ಅಂದರೆ ಮೆಮೊರಿನ ಆ ಫಂಕ್ಷನ್ಗೆ ಅಥವಾ ನೀವು ಏನು ಮಾಡ್ತೀರಾ ಅದಕ್ಕೆ ಜಾಗವನ್ನು ಕೊಡೋದು, ಬೇಡ ಅಂದರೆ ಜಾಗವನ್ನು ತೆಗೆಯೋದು, ಅದನ್ನ ಡಿ ಅಲೋಕೇಟ್ ಅಂತ ಕರಿತೀವಿ. ಅಥವಾ ಮೆಮೊರಿನೇ ಫುಲ್ ಬೇಡ ಅಂದರೆ ಅದೇನು ಮಾಡ್ತೀವಿ, ಫ್ರೀ ಮಾಡ್ತೀವಿ, ಅದನ್ನ ಫಾರ್ಮ್ಯಾಟ್ ಅಂತ ಕೂಡ ವರ್ಡ್ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನೋ ಮಾಡಿಫೈ ಮಾಡೋಣ, ರೀ ಅಲೋಕೇಟ್ ಅಂತ ಕರಿತೀವಿ. ಮತ್ತು ಮೆಮೊರಿ ಸ್ಟೇಟಸ್ ಡಿಸ್ಪ್ಲೇ ಮಾಡುತ್ತೆ, ಯಾವುದು ಅಂದರೆ ಮೆಮೊರಿ ಎಂಟಿ ಆಗಿದೆಯಾ, ಮೆಮೊರಿ ಫುಲ್ ಆಗಿದೆಯಾ ಅಂತ ಡಿಸ್ಪ್ಲೇ ಮಾಡೋಂಥ ಕೆಲಸ ಮಾಡೋದು ಯಾವುದು, ನಿಮ್ಮ ಆಪರೇಟಿಂಗ್ ಸಿಸ್ಟಮ್. ಇದು ಆಪರೇಟಿಂಗ್ ಸಿಸ್ಟಮ್ನ ಒಂದು ಮುಖ್ಯವಾದ ಕೆಲಸ. ಏನು? ಮೆಮೊರಿ ಮ್ಯಾನೇಜ್ಮೆಂಟ್. ಮೆಮೊರಿ ಮ್ಯಾನೇಜ್ಮೆಂಟ್ ಅಂದರೆ ಏನು ಮಾಡುತ್ತೆ, ಮೆಮೊರಿನ ಅಲೋಕೇಟ್ ಮಾಡೋದು, ಮೆಮೊರಿನ ಡಿ ಅಲೋಕೇಟ್ ಮಾಡೋದು, ಮೆಮೊರಿನ ಫ್ರೀ ಮಾಡೋದು, ಮೆಮೊರಿನ ರೀ ಅಲೋಕೇಟ್ ಮಾಡೋದು, ಮತ್ತು ಮೆಮೊರಿ ಸ್ಟೇಟಸ್ ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡೋದು, ಇಷ್ಟು ಕೂಡ ಮಾಡುತ್ತೆ. ನೆಕ್ಸ್ಟ್ ಫಂಕ್ಷನ್, ಮೂರನೇದು ಆಪರೇಟಿಂಗ್ ಸಿಸ್ಟಮ್ನ ಮೂರನೇ ಫಂಕ್ಷನ್ ಯಾವುದು, ಪ್ರೋಸೆಸ್ ಮ್ಯಾನೇಜ್ಮೆಂಟ್. ಏನು ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಅಂದರೆ, ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಮೀನ್ಸ್ ಫಸ್ಟ್ ಯು ಹ್ಯಾವ್ ಟು ನೋ ದ ಪ್ರೋಸೆಸ್. ಪ್ರೋಸೆಸ್ ಏನಂದರೆ ನೋಡೋಣ, ಪ್ರೋಸೆಸ್ ಮ್ಯಾನೇಜ್ಮೆಂಟ್ಗೆ ಹೋಗಿಂತ ಮುಂಚೆ ಪ್ರೋಸೆಸ್ ಅಂದರೆ ಹೇಳೋಣ. ಪ್ರೋಸೆಸ್ ಅಂದರೆ, ಸಾರಿ, ಈಸ್ ಎ ಸೆಟ್ ಆಫ್ ಆಕ್ಟಿವಿಟೀಸ್ ಟು ಪರ್ಫಾರ್ಮ್ ಟಾಸ್ಕ್. ಪ್ರೋಸೆಸ್ ಡೆಫಿನೇಷನ್ ಏನಪ್ಪ ಅಂದರೆ ಕೆಲಸ ಅಂತ ಕನ್ನಡದಲ್ಲಿ ಹೇಳ್ಬೇಕಂದ್ರೆ, ಪ್ರೋಸೆಸ್ ಅಂದರೆ ಕೆಲಸ.
ಒಂದು ಕೆಲಸ ಮಾಡೋದನ್ನು ಒಂದು ಪ್ರೋಸೆಸ್ ಅಂತ ಕರಿತೀವಿ. ಆಯ್ತಾ, ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಆಪರೇಟಿಂಗ್ ಸಿಸ್ಟಮ್ ಹ್ಯಾಂಡಲ್ ದ ಪ್ರೋಸೆಸ್ ಆಕ್ಟಿವಿಟೀಸ್. ಫಸ್ಟ್ ಏನು ಮಾಡುತ್ತೆ, ದ ಆಪರೇಟಿಂಗ್ ಸಿಸ್ಟಮ್ ಹ್ಯಾಂಡಲ್ ದ ಪ್ರೋಸೆಸ್ ಆಕ್ಟಿವಿಟೀಸ್. ಏನೇನು ಆಕ್ಟಿವಿಟೀಸ್ನ ಹ್ಯಾಂಡಲ್ ಮಾಡುತ್ತಪ್ಪ ಅಂದರೆ, ಫಸ್ಟ್ ಒನ್ ಕಂಟ್ರೋಲ್ ಆರ್ ಆಕ್ಸೆಸ್ ಅಂದರೆ ತಗೊಳೋದು, ಆಕ್ಸೆಸ್ ದ ರಿಸೋರ್ಸ್ ಟು ಪ್ರೋಸೆಸ್. ಏನೇನು ರಿಸೋರ್ಸ್ ಬೇಕು ಕೆಲಸ ಮಾಡೋದಕ್ಕೆ ಅದನ್ನು ತಗೊಳೋದು, ಆಕ್ಸೆಸ್ ಮಾಡ್ಕೊಳತ್ತೆ ಅಂದರೆ ಆ ರಿಸೋರ್ಸ್ಗಳನ್ನ ತಗೊಳೋದು ಕೆಲಸ ಮಾಡೋದಕ್ಕೆ. ಎರಡನೇದು ಎಕ್ಸಿಕ್ಯೂಟ್ ದ ಪ್ರೋಸೆಸ್, ಅದನ್ನ ಎಕ್ಸಿಕ್ಯೂಟ್ ಮಾಡೋದು. ನೆಕ್ಸ್ಟ್ ಬೇಡ ಅಂದರೆ ಡಿಲೀಟ್ ದ ಪ್ರೋಸೆಸ್, ನಮಗೆ ಅದೇ ಬೇಡ ಅಂದರೆ ಡಿಲೀಟ್ ಮಾಡೋದು. ನೆಕ್ಸ್ಟ್ ಕಂಟ್ರೋಲ್ ಆರ್ ಶೆಡ್ಯೂಲ್ ದ ಪ್ರೋಸೆಸ್. ಕಂಟ್ರೋಲ್ ಅಂದರೆ ಏನೇನು ಕೆಲಸ ಬೇಕನ್ನು ಕಂಟ್ರೋಲ್ ಮಾಡೋದು, ಶೆಡ್ಯೂಲ್ ಅಂದರೆ ಯಾವ ರೀತಿ ಒಂದು ಕೆಲಸವನ್ನು ಮುಗಿಸೋದು, ಶೆಡ್ಯೂಲ್ ಅಂದರೆ ಯಾವ್ಯಾವ ರೀತಿ ಮುಗಿಸೋದು ಅಂತ ಅರ್ಥ ಬರುತ್ತೆ. ಇಷ್ಟು ಕೂಡ ಮಾಡುತ್ತೆ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಗೋ ಫಾರ್ ದ ಫೈಲ್ ಮ್ಯಾನೇಜ್ಮೆಂಟ್. ಆಪರೇಟಿಂಗ್ ಸಿಸ್ಟಮ್ ಫೈಲ್ ಮ್ಯಾನೇಜ್ಮೆಂಟಲ್ಲಿ ಏನೇನು ಮಾಡುತ್ತಪ್ಪ ಅಂದರೆ, ಆಪರೇಟಿಂಗ್ ಸಿಸ್ಟಮ್ ಕ್ರಿಯೇಟ್ ಎ ನ್ಯೂ ಫೈಲ್, ಹೊಸ ಫೈಲ್ನ ಕ್ರಿಯೇಟ್ ಮಾಡೋದು, ಡಿಲೀಟ್ ಮಾಡೋದು, ಡಿಲೀಟ್ ಎ ಫೈಲ್ಸ್, ಮತ್ತು ಬೇಡ ಅಂದರೆ ಅದನ್ನ ಮಾಡಿಫೈ ಎ ಫೈಲ್, ಅದಾದಮೇಲೆ ರೀನೇಮ್ ಮಾಡೋದು, ರೀನೇಮ್ ಎ ಫೈಲ್. ನೆಕ್ಸ್ಟ್ ಅಲೋಕೇಟ್ ಮಾಡ್ತೆ, ಅಲೋಕೇಟ್ ಎ ಮೆಮೊರಿ ಫಾರ್ ಫೈಲ್, ಮೆಮೊರಿ ಅಲೋಕೇಟ್ ಮಾಡೋದು. ನೆಕ್ಸ್ಟ್ ಆಕ್ಸೆಸ್ ಸೇ ಫೈಲ್, ಫೈಲ್ನ ತಗೊಳೋದು, ಆಕ್ಸೆಸ್ ಅಂದರೆ ತಗೊಳೋದು ಅಂತ, ಓಕೆನಾ. ಆಮೇಲೆ ಪ್ರೊವೈಡ್ ಸೆಕ್ಯೂರ್ ಟು ದ ಫೈಲ್. ಇಷ್ಟು ಕೆಲಸವನ್ನು ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಏನು ಕೆಲಸ ಮಾಡುತ್ತೆ, ಫೈಲ್ ಮ್ಯಾನೇಜ್ಮೆಂಟಲ್ಲಿ ಫೈಲ್ನ ಕ್ರಿಯೇಟ್ ಮಾಡೋದು, ಫೈಲ್ನ ಡಿಲೀಟ್ ಮಾಡೋದು, ಫೈಲ್ನ ಮಾಡಿಫೈ ಮಾಡೋದು, ಫೈಲ್ನ ರೀನೇಮ್ ಮಾಡೋದು, ಫೈಲ್ನ ಅಲೋಕೇಟ್ ಮಾಡೋದು, ನೆಕ್ಸ್ಟು ಫೈಲ್ನ ಆಕ್ಸೆಸ್ ಮಾಡೋದು, ಅದ್ರ ಜೊತೆ ಫೈಲ್ಗೆ ಸೆಕ್ಯೂರಿಟಿನ ಕೊಡೋದು. ಇದು ಫೈಲ್ ಮ್ಯಾನೇಜ್ಮೆಂಟಲ್ಲಿ ಆಪರೇಟಿಂಗ್ ಸಿಸ್ಟಮ್ ಮಾಡೋಂಥ ಕೆಲಸಗಳು. ಎಕ್ಸಾಮಲ್ಲಿ 5 ಮಾರ್ಕ್ಸ್ ಕ್ವಶನ್ನು, ನೀವು ಒಂದೊಂದು ಫಂಕ್ಷನ್ಲು 2-3 ಪಾಯಿಂಟ್ಸ್ನ ಜ್ಞಾಪಕ ಇಟ್ಕೊಳ್ಳೇಬೇಕು. ನೆಕ್ಸ್ಟು ಐದನೇದು ಪ್ರೊಟೆಕ್ಷನ್ ಆ್ಯಂಡ್ ಸೆಕ್ಯೂರಿಟಿ. ಆಪರೇಟಿಂಗ್ ಸಿಸ್ಟಮ್ ಯಾವ ರೀತಿ ಪ್ರೊಟೆಕ್ಟ್ ಮಾಡುತ್ತೆ, ಯಾವ ರೀತಿ ಸೆಕ್ಯೂರಿಟಿನ ಕೊಡುತ್ತೆ ಅಂತ ಡಿಸ್ಕಸ್ ಮಾಡೋಣ. ಆಪರೇಟಿಂಗ್ ಸಿಸ್ಟಮು ಪ್ರೊಟೆಕ್ಷನ್ ಅಂದ್ರೇನಪ್ಪ ಅಂದರೆ, ಪ್ರತಿಯೊಂದು ಕೆಲಸಗಳನ್ನು ಕೂಡ ಏನೇ ರೀತಿಯ ತೊಂದರೆಗಳು ಆಗದಾಗೆ ನೋಡ್ಕೊಳೋದನ್ನು ಪ್ರೊಟೆಕ್ಷನ್ ಅಂತ ಕರಿತೀವಿ. ಆಯಿತಾ, ಆಪರೇಟಿಂಗ್ ಸಿಸ್ಟಮಲ್ಲಿ ಯಾವುದೇ ಕಾರ್ಯಗಳನ್ನು ಕೂಡ ಯಾವುದೇ ರೀತಿ ತೊಂದರೆ ಆಗದಾಗೆ ತಡೆಯೋದನ್ನು ನಾವೆಂತ ಕರಿತೀವಿ, ಪ್ರೊಟೆಕ್ಷನ್ ಅಂತ. ಯಾವ ರೀತಿ ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ, ಮೊದಲು ಫಸ್ಟ್ ಪ್ರೊಟೆಕ್ಟ್ ಮಾಡುತ್ತೆ, ಇಟ್ ಪ್ರೊಟೆಕ್ಟ್ ದ ಡಿವೈಸ್ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಇಟ್ ಪ್ರೊಟೆಕ್ಟ್ ದ
ರಿಸೋರ್ಸ್ ಪ್ರೊಟೆಕ್ಟ್ ಯಾವತ್ತು ಅಂದರೆ ಅದರಲ್ಲಿರೋಂಥ ವಸ್ತುಗಳು, ಮೆಮೊರಿ ಆಗಿರ್ಬೋದು, ಪೆನ್ ಡ್ರೈವು, ಫ್ಲಾಪಿ ಡ್ರೈವು, ಮತ್ತು ಮದರ್ ಬೋರ್ಡು, ಇವೆಲ್ಲವೂ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಇಟ್ ಪ್ರೊವೈಡ್ ಫೈಲ್ ಆಟ್ರಿಬ್ಯೂಟ್ಸ್. ಫೈಲ್ ಆಟ್ರಿಬ್ಯೂಟ್ಸ್ ಅಂದರೆ ಫೈಲ್ನ ನೋಡಿ ಎಕ್ಸಾಂಪಲ್ ಹೇಳ್ತಿದ್ದಾರೆ. ಫೈಲ್ ಆಟ್ರಿಬ್ಯೂಟ್ಸ್ ಒಂದು ಫೈಲ್ ಇದೆ ಅಂದರೆ ಫೈಲ್ ಅಂದರೆ ನಿಮಗೆ ಡೆಫಿನಿಷನ್ಸ್ ಎಲ್ಲ ಹೇಳಿದ್ದೀನಿ. ಫೈಲ್ ಅಂದರೆ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್ ಅಂತ. ಫೈಲಲ್ಲಿ ಏನು ಮಾಡ್ತೀವಿ, ಯಾರು ಇವಾಗ ನಂದೊಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಇದೆ, ಅದನ್ನು ಬಂದು ಯಾರೋ ನೋಡ್ಬಿಡ್ತಾನೆ ಹೇಳ್ಕೊಳ್ಳಿ, ನೋಡಬಾರ್ದು ಅನ್ನೋ ಮಾಡ್ಬೇಕಂದ್ರೆ ರೀಡ್ ಪ್ರೊಟೆಕ್ಷನ್, ಯಾರು ಕೂಡ ರೀಡ್ ಮಾಡಬಾರ್ದು. ಅಥವಾ ಓದ್ಬಿಟ್ಟು ಚೇಂಜ್ ಮಾಡೋಕ್ಕೋರೆ ರೈಟ್ ಪ್ರೊಟೆಕ್ಷನ್ ಅಂತೀವಿ, ಅಂದರೆ ನಾವು ಬರೆಯೋಕ್ಕಾಗಬಾರ್ದು. ಈ ಥರ ರೀಡ್ ರೈಟ್ ಡಿಲೀಟ್ ಪರ್ಮಿಷನ್, ಮೂರು ಪರ್ಮಿಷನ್ ನಮ್ಮ ಕೈಲಿರುತ್ತೆ. ಅವ್ನು ಬೇಕಾದ್ರೆ ಓದೋ ಪರ್ಮಿಷನ್ ಕೊಡ್ಬೋದು, ಡಿಲೀಟ್ ಮಾಡೋಕೆ ಮಾಡ್ಬೋದು ಅಥವಾ ಮಾಡಿಫೈ. ಈ ಪರ್ಮಿಷನ್ಸ್ನ ಕೂಡ ಕೊಡೋದು ಯಾವುದು, ನಿಮ್ಮ ಆಪರೇಟಿಂಗ್ ಸಿಸ್ಟಮ್. ಪ್ರೊವೈಡ್ ದ ಫೈಲ್ ಆಟ್ರಿಬ್ಯೂಟ್ಸ್ ಅಂತ ಹೇಳ್ತೀವಿ. ಲೈಕ್ ಯಾವ ಎಕ್ಸಾಂಪಲ್, ಎಕ್ಸಾಂಪಲ್ ರೀಡ್ ಮಾಡೋದಾಗ್ಬೋದು, ಎಕ್ಸಾಂಪಲ್ ರೀಡ್ ರೈಟ್ ಡಿಲೀಟ್. ಓಕೆನಾ, ಇಷ್ಟು ಕೆಲಸವನ್ನು ಕೂಡ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ನೆಕ್ಸ್ಟ್ ಸೆಕ್ಯೂರಿಟಿ ಬಂದರೆ ಇಟ್ ಪ್ರೊವೈಡ್ ಪಾಸ್ವರ್ಡ್ ಆ್ಯಂಡ್ ಐಡಿ ಟು ಪ್ರೊಟೆಕ್ಟ್ ದ ಡಿವೈಸ್. ಡಿವೈಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನಿಮ್ಗೇನು ಮಾಡುತ್ತೆ, ಪಾಸ್ವರ್ಡ್ ಮತ್ತು ಐಡಿನ ಕೊಡುತ್ತೆ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಯೂಸರ್ ಇಂಟರ್ಫೇಸ್. ಏನು ಯೂಸರ್ ಆಫ್ ಇಂಟರ್ಫೇಸಲ್ಲಿ ಏನು ಮಾಡುತ್ತೆ ಅಂದರೆ ಆಪರೇಟಿಂಗ್ ಸಿಸ್ಟಮು, ಇಟ್ಸ್ ಪ್ರೊವೈಡ್ ಇಂಟರ್ಫೇಸ್ ಬಿಟ್ವೀನ್ ಕಂಪ್ಯೂಟರ್ ಆ್ಯಂಡ್ ಯೂಸರ್. ಯೂಸರ್ ಮತ್ತು ಕಂಪ್ಯೂಟರ್ ನಡುವೆ ಇಂಟರ್ಫೇಸ್ನ ಪ್ರೊವೈಡ್ ಮಾಡುತ್ತೆ. ಇಟ್ ಪ್ರೊವೈಡ್ ಕಾಣ್ತಿದ್ಯಾ, ಇಟ್ ಪ್ರೊವೈಡ್ ಸೆಟ್ ಆಫ್ ಕಮ್ಯಾಂಡ್ಸ್ ಆ್ಯಂಡ್ graphical user interface. ಇಷ್ಟು ಆಪರೇಟಿಂಗ್ ಸಿಸ್ಟಮು ನಿಮಗೆ ಕೊಡೋಂಥ ಫಂಕ್ಷನ್ಸ್. ಇನ್ನೊಂದ್ಸಲ ಡಿಸ್ಕಸ್ ಮಾಡೋಣ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು. ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ, ಆಪರೇಟಿಂಗ್ ಸಿಸ್ಟಮ್ ಅಂದರೆ ಇದು ಸಿಸ್ಟಮ್ ಸಾಫ್ಟ್ವೇರು, ಕಂಪ್ಯೂಟರ್ನ ಕಂಟ್ರೋಲ್ ಮಾಡುತ್ತೆ, ಮತ್ತು ಯೂಸರ್ನ ಮುಖಾಮುಖಿ ಇಂಟರ್ಫೇಸ್ ಅಂದರೆ ಮುಖಾಮುಖಿ ಪ್ರೊವೈಡ್ ಮಾಡುತ್ತೆ. ಆಪರೇಟಿಂಗ್ ಸಿಸ್ಟಮಲ್ಲಿ ಎಷ್ಟೊಂದು ಕೆಲಸಗಳು ಮಾಡುತ್ತೆ, ಯಾವುದಪ್ಪ ಅಂದರೆ ಡಿವೈಸ್ ಮ್ಯಾನೇಜ್ಮೆಂಟು, ಪ್ರೋಸೆಸ್ ಮ್ಯಾನೇಜ್ಮೆಂಟು, ಮೆಮೊರಿ ಮ್ಯಾನೇಜ್ಮೆಂಟು, ಫೈಲ್ ಮ್ಯಾನೇಜ್ಮೆಂಟು, ಪ್ರೊಟೆಕ್ಷನ್ನು, ಸೆಕ್ಯೂರಿಟಿ ಆ್ಯಂಡ್ ಯೂಸರ್ ಇಂಟರ್ಫೇಸ್. ಆಯಿತಾ, ಅಷ್ಟಾದಮೇಲೆ ಒಂದೊಂದಕ್ಕೆ ಒಂದೊಂದು ಪಾಯಿಂಟ್ಸ್ನ ನಾವು ಇಟ್ಕೊಂಡೋಗಿ. ಫಸ್ಟ್ ಡಿವೈಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಪ್ರೊಟೆಕ್ಷನ್ ಅಂದರೆ ಏನು, ಫೈಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಈ ಥರ ಒಂದೊಂದು ಪಾಯಿಂಟ್ಸ್ಗೆ ಎರಡೆರಡನ್ನ ಬರ್ಕೊಳ್ತಾ ಹೋಗಬೇಕು. ಇದು ಆಪರೇಟಿಂಗ್ ಸಿಸ್ಟಮ್ನ ಫಂಕ್ಷನ್ಸ್. ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ದ ಡಿಫ್ರೆಂಟ್ ಟೈಪ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಡಿಫ್ರೆಂಟ್ ಟೈಪ್ ಆಫ್ ಆಪರೇಟಿಂಗ್ ಸಿಸ್ಟಮ್ ನಿಮಗೆ ಇಂಪಾರ್ಟೆಂಟು. ಆಪರೇಟಿಂಗ್ ಸಿಸ್ಟಮ್ನ ಟೈಪ್ಸ್ನ ಯಾವ್ದಾದ್ರು ಒಂದನ್ನು ನಿಮಗೆ 2 marks ಅಥವಾ 3 marks ಕ್ವಶನ್ ಎಕ್ಸಾಂಪಲ್ಲಿ ಕಂಪಲ್ಸರಿ ಬರುತ್ತೆ. ಇದು ಆಪರೇಟಿಂಗ್ ಸಿಸ್ಟಮ್ನ ಫಂಕ್ಷನ್ಸ್. ಇಲ್ಲಿಗೆ ಕಂಪ್ಲೀಟಾಗಿ ಮುಗಿಯಿತು.